ತನ್ನ ಬಳಿಯಲ್ಲಿದ್ದಂತಹ ಅಶ್ವಸೇನಾ ನಾಯಕಿಗೆ ದಂಡನಾಯಕಿ ಆಜ್ಞಾಪಿಸ್ತಾ ಇದ್ದಾಳೆ. ನೋಡು, ನಮ್ಮ ಸನಿಹದಲ್ಲಿ ಬಾಲಾಂಬೆಯ ರಥ ಇದೆ. ಪತಿಯಾದಂತಹ ಸಾಮರ್ಥ್ಯವನ್ನೇನೋ ಆಕೆ ಬಿಂಬಿಸ್ತಾ ಇದ್ದಾಳೆ. ರಾಕ್ಷಸರ ಜೊತೆ ಕಾಳಗವನ್ನು ಕೊಡುವುದಕ್ಕೆ ಮುಂದಾಗ್ತಾ ಇದ್ದಾಳೆ. ಆದರೆ ದೇವಿಯ ಅಪ್ಪಣೆಗೆ ಇದು ವಿರುದ್ಧವಾದ್ದು. ಈ ವಾರ್ತೆಯನ್ನು ಕೇಳಿದರೆ ದೇವಿ ನಮ್ಮ ಮೇಲೂ ಕೋಪಿಸಬಹುದು. ಆದ್ದರಿಂದ ನೀನು ತಡ ಮಾಡುವುದಲ್ಲ, ಆಕೆಯನ್ನು ಈ ಕ್ಷಣದಲ್ಲಿ ಇಲ್ಲಿಂದ ಹಿಂದಿರುಗಿಸಿ ನಮ್ಮ ಒಡತಿಯ ಬಳಿಗೆ ಕರೆದೊಯ್ಯಬೇಕಾದ್ದು ನಿನ್ನ ಕರ್ತವ್ಯ ಎಂದು ಆಜ್ಞಾಪಿಸ್ತಾಳಂತೆ. ಆವಾಗ ಆಕೆ ಮುಂದಾಗ್ತಾಳೆ ಇವಳನ್ನು ಕರೆದೊಯ್ಯುವಲ್ಲಿ. ಆದರೆ ಆಕೆ ಕೇಳುವುದಿಲ್ಲ. ಯಾರು? ಬಾಲಾಂಬೆ ಹಿಂದಿರುಗುವುದಕ್ಕೆ ಕೇಳುವುದಿಲ್ಲ. ಹಠ ಮಾಡ್ತಾ ಇದ್ದಾಳು. ನಾನು ಹಿಂದೆ ಇಲ್ಲಿಂದ ಈ ಕ್ಷೇತ್ರದಿಂದ ಹಿಂದೆ ಹೋಗುವುದಿಲ್ಲ. ಏನು ಮಾಡುವುದೀಗ? ಸೇನಾ ನಾಯಕರ ಆಜ್ಞೆ ಅಂತೇಳಿದರೆ ಅದಕ್ಕಿಂತ ಮಿಗಿಲಾದ್ದು ರಣಕ್ಷೇತ್ರದಲ್ಲಿ ಮತ್ತೊಂದಿಲ್ಲ. ಅದನ್ನು ನೆರವೇರಿಸಲೇಬೇಕು. ಅದು ಅಶ್ವಾರೂಢೆಯ ಮೇಲೆ ಇರುವಂತಹ ಕರ್ತವ್ಯ. ಹಾಗಾದರೆ ನಮ್ಮ ಒಡತಿಯ ಕುವರಿಯಾದಂತಹ ಈಕೆ ಹಿಂದಿರುಗುವುದಕ್ಕೆ ಸಮ್ಮತಿಸುವುದಿಲ್ಲ. ಏನು ಮಾಡುವುದೀಗ? ತನಗೇನು ಕರ್ತವ್ಯ ಅಂತ ಮೊದಲು ಆಲೋಚನೆ ಮಾಡ್ತಾಳು. ಹೌದು, ನಮ್ಮ ನಾಯಕಿಯ ಆಜ್ಞೆಯನ್ನು ನಾನು ಏರಿಸಲೇಬೇಕು. ಹಾಗಾದರೆ ಹೇಗೆ? ಮತ್ತೆ ಅವಳು ತಡ ಮಾಡುವುದಿಲ್ಲವಂತೆ ಅಶ್ವದಿಂದ ಹಿಡಿದು ನೇರವಾಗಿ ಇವಳ ರಥಕ್ಕೆ ಹಾರಿದ್ದಾಳೆ. ಸಾರಥಿಯನ್ನು ಹಿಡಿದು ಬದಿಗಿರಿಸಿ